ಆವಾಗ ಆಂಟಿಗೆ ತುಂಬಾ ವ್ಯತ್ಯಾಸ. ಆಗ ಆಂಟಿ ಅಂದ್ರೆ ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ ಅಲ್ಲ ಸಂಜೆರವರೇ ಶಂಕರ್ ಶೆಟ್ಟರು. ಈಗ ಶಂಕರ್ ಶೆಟ್ಟರು ರೇಷ್ಮರವರೆಲ್ಲ ಚಿಕ್ಕಮಗಳೂರಿನವರು, ಘಟ್ಟದ ಮೇಲಿನವರು. ಅವರ ಪ್ರಕಾರ ಆವಾಗ ಆಂಟಿ ಅಂದ್ರೆ ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ, ಇಡೀ ದಿವಸ ಜಿನುಗುಟ್ಟುವ ಮಳೆ, ಜಿಗಣೆಗಳ ಕಾಟ. ಆಮೇಲೆ ಆ ಹೊತ್ತಿನಲ್ಲಿ ಆ ಈ ಆಟಿ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಳಗಳು. ಈಗ ರಾಜನ ಭಟ್ರ ತೀರ್ಥಹಳ್ಳಿ ತೋಟದಲ್ಲಿ ನೀವು ಸಂಜೆ 6 ಗಂಟೆ ಆದ ಕೂಡಲೇ ಬೊಬ್ಬೆ ಹೊಡಿಲಿಕ್ಕೆ ಶುರು ಆಗ್ತದೆ ಅಲ್ಲ, ಈ ಹುಳಗಳ ಶಬ್ದ, ಒಂದು ಭೀಕರವಾದಂತ ಒಂದು ಶಬ್ದ, ಬೇರೆ ಯಾವುದೇ ಶಬ್ದ ಇಲ್ಲ, ಖಾಲಿ ಹುಳಗಳ ಶಬ್ದ. ಆ ಟೈಮಲ್ಲಿ ಯಾರು ಹೊರಗೆ ಹೋಗುದಿಲ್ಲ, ಹೊರಗೆ ಹೋದ್ರೆ ಈ ಹುಳಗಳು ಮತ್ತೆ ಎಂತದ್ದು ಕಚ್ಚಿದ್ರೆ, ಈಗ ನೀವು ಮಲೇರಿಯಾ ಹೇಳ್ತೀರಲ್ಲ, ಆಗ ಬೇಕಾದಷ್ಟು ರೋಗ ಇತ್ತು ಹೆಸರಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಒಳಗೆ ಕುತ್ಕೊಂಡು ಎಂತ ಮಾಡುದು? ಆಗ ಹೊರಗೆ ಹೋಗಿ ಅಂಗಡಿಗೆ ಹೋಗು, ಆಗ ಹೇಳಿದಾಗೆ ಯಾರು ನಮ್ಮ ಅಶೋಕ್ ಶೆಟ್ಟರ್ ಹೇಳಿದಾಗೆ ಅಂಗಡಿಗೆ ಹೋಗುವಾಗೆ ಸಹ ಇರ್ಲಿಲ್ಲ ಸ್ಥಿತಿ. ಆ ಸ್ಥಿತಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪುರ್ಸದಿತ್ತು, ಬಹಳಷ್ಟು ತಿಂಡಿಗಳಿತ್ತು. ಅದೇ ಸಂದರ್ಭದಲ್ಲಿ ಈ ಸುರಾಪಾನ ಏನಿರುವುದು ಅದು ಸಹ ಮಾಡ್ತಿದ್ದದ್ದು ಅದೇ ಟೈಮ್ನಲ್ಲಿ ಮನೆಯಲ್ಲೇ ಬೇಯಿಸ್ತಿದ್ದು. ಈಗ ಆದ್ರೆ ಅಂಗಡಿಗೆ ಹೋಗ್ಬೇಕು, ಈಗ ರಿಕ್ಷಾ ಹಿಡಿದ್ರೆ ಆಯ್ತು, ಕಾರ್ ಸ್ಟಾರ್ಟ್ ಮಾಡಿ, ಆವಾಗ ಮನೆಯಲ್ಲೇ ಬೇಯಿಸ್ತಾ ಇದ್ರು. ಕಮರ್ಷಿಯಲ್ ಆಗಿ ಅಲ್ಲ, ಅವರಿಗೆ ಬೇಕಾದಂತದ್ದು ಬೆಂಗಳೂರು ಬಹಳಷ್ಟು ತಿಂಡಿ ತಿನಿಸುಗಳು ಮಾಡ್ತಾ ಇದ್ರು. ಇದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ. ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಸಂಕ್ಷಿಪ್ತದಲ್ಲಿ ತಿಳಿಸಿ. ಮತ್ತೆ ಮಹಿಳೆಯರ ಕಡೆಯಿಂದ ಯಾವುದೇ ಪ್ರಶ್ನೆಗಳು ಬರ್ತಾ ಇಲ್ಲ, ಸಂದೇಶಗಳು, ಆ ಸಂದೇಹಗಳಿಗೆ ನಾವು ಉತ್ತರ ಕೊಡ್ತೇವೆ. ಮಹಿಳೆಯರಿಂದ ಸಹ ಒಂದೆರಡು ಪ್ರಶ್ನೆಗಳು ಬರಲಿ. ನಮ್ಮ ಆನ್ಸ್ನವರೆಲ್ಲ ಇದ್ದಾರೆ ಆ ಕಡೆಗೆ, ಹ್ಯಾಂಡ್ ಓವರ್ ಮಾಡ್ತಾರೆ, ಯಾರಾದ್ರೂ ಕೈ ಎತ್ತಿ. ಇನ್ನೊಂದು ಆಟಿ, ಆಟಿಯಲ್ಲಿ ರಾತ್ರಿ 7 ಗಂಟೆ ನಂತರ ಮನೆಯಿಂದ ಹೊರಗೆ ಬಾ, ಹೊರಗೆ ಹೋಗ್ಬಾರ್ದು ಅನ್ನುವಂತ ಸಂಪ್ರದಾಯ ಇತ್ತು. ಕಾರಣ ಏನಂತ ಹೇಳಿದ್ರೆ, ಇಡೀ ಆಟಿ ತಿಂಗಳಲ್ಲಿ 11 ತಿಂಗಳು ಭೂತ ಪ್ರೇತಗಳು ಒಳಗಿರ್ತವೆ ಅಂತ. ಆಟಿ ತಿಂಗಳಲ್ಲಿ ಭೂತ ಪ್ರೇತಗಳು ಹೊರಗೆ ಬರ್ತಾರೆ. ಅದಕ್ಕೆ ನಮ್ಮೂರಲ್ಲಿ ಹೇಳ್ತಾರೆ ಚೀನಿಕಾರ ಹಡಗು ಅಂತ. ಚೀನಿಕಾರ ಭೂತದ ಗುಂಪು 7 ಗಂಟೆಯ ನಂತರ ರಾತ್ರಿ 7 ಗಂಟೆಯಿಂದ ಮನೆಯಿಂದ ಹೊರಗೆ ಬರ್ತವೆ. 4 ಗಂಟೆವರೆಗೆ ಅವರಿಗೆ ಬೇಕಾಬಿಟ್ಟಿ ತಿರುಗಾಡ್ಲಿಕ್ಕೆ ಪರ್ಮಿಷನ್ ಇತ್ತು. ಹಾಗಾಗಿ ಆಟಿ ತಿಂಗಳಲ್ಲಿ 7 ಗಂಟೆ ರಾತ್ರಿ 7 ಗಂಟೆಯ ನಂತರ ಯಾರು ಹೊರಗೆ ಬರಬಾರದು ಅನ್ನುವಂಥ ಸಂಪ್ರದಾಯ ನಮ್ಮ ವೃದ್ಧಾಪುರ ಕಡೆ ಇದೆ. ಅದು ಈ ಚೀನಿಕಾರ ಇದು ಹಡಗು ಅಂತ ಹೇಳಿದ್ರೆ ಗ್ರೂಪ್ ಆಫ್ ಪ್ರೇತ ಗ್ರೂಪು, ಅವು ದುಡಿತಾ ದುಡಿತಾ ಬರ್ತಾವಂತೆ. ನಮ್ಮಲ್ಲಿ ಒಂದು ಹೇಳಿಕೆಯೋ ಯಾರಿಗೆ ಗೊತ್ತಿಲ್ಲ, ಒಬ್ಬರಿಗೆ ಸಿಕ್ಕಿದೆ ಅಂತೆ. ಬೈಂದೂರಿಂದ ಊರಿಗೆ ಕರ್ನಾಟಕದಲ್ಲಿ ಬರುವಾಗ ರಾತ್ರಿ ಅವರು ಕುಡ್ಕೊಂಡು ರಸ್ತೆಯಿಂದ ಬರುವಾಗ ರಾತ್ರಿಯಲ್ಲಿ ಯಾರೂ ಇರಲಿಲ್ಲ ಅಂತೆ. ಒಂದು ಗ್ರೂಪ್ ಡಾನ್ಸ್ ಮಾಡ್ತಾ ರಸ್ತೆಯಲ್ಲಿ ಬರ್ತಾ ಇರುವಾಗ ಅವ್ರಿಗೆ ಗೊತ್ತಾಯ್ತಂತೆ, ಇದು ಚೀನಿಕಾರ ಭೂತದ ಗ್ರೂಪೇ ಅಂತ. ಹಾಗಾಗಿ ಅವ್ರು ಕುಡಿತಾ ಬರುವಾಗ ಇವರು ಮೈನಲ್ಲಿ ಎಲ್ಲ ತೆಗೆದು ನೇಕೆಟ್ ಆಗಿ ಕುಡಿತಾ ಕುಡಿತಾ ಬಂದಿದ್ರಂತೆ. ನಂತರ ಸಮುದ್ರ ಬದಿಯಲ್ಲಿ ಬಂದ್ರಂತೆ, ಅದ್ರ ನಂತರ ಸಮುದ್ರ ಬದಿ ಬಂದು ಕಡೆಯ ಅವ್ರ ಜೊತೆನೇ ಕುಡಿತಾ ಕುಡಿತಾ 4 ಗಂಟೆವರೆಗೂ ಬಂದು, ಅದ್ರ ನಂತರ ಇವು ಒಂದೊಂದೇ ಮಾಯ ಆದ ಮೇಲೆ ಇವರು ಯಾರೋ ಮನೆಗೆ ಹೋಗಿ ಹತ್ರ ಹಾಕೊಂಡು ಮನೆಗೆ ಹೋಗಿದ್ದಾರೆ.